ಹಲೋ ಫ್ರೆಂಡ್, ನಮಸ್ಕಾರ. ನಾನು ಇದ್ದೀನಿ. ತುಂಬ ಜನ ನನಗೆ ಕಮೆಂಟ್ ಮಾಡಿ ಕೇಳ್ತಿದ್ರು ಸರ್ ನಮಗೆ ಇಟ್ಸಿ ಮೇಲೆ ಸೆಕೆಂಡ್ ಪಾರ್ಟ್ ವಿಡಿಯೋ ತೊಗೊಂಡು ಬನ್ನಿ ಅಂತ. ಸೊ ಇವತ್ತು ಫ್ರೆಂಡ್ಸ್ ನಿಮಗೋಸ್ಕರ ನಾನು ಇಟ್ಸಿ ಮೇಲೆ ವಿಡಿಯೋನ ತೊಗೊಂಡು ಬಂದಿದ್ದೀನಿ. ಸೊ ಇವತ್ತಿನ ವಿಡಿಯೋದಲ್ಲಿ ಫ್ರೆಂಡ್ಸ್ ನಿಮಗೆ ಹೇಳ್ತಿದ್ದೀನಿ ಹೇಗೆ ನೀವು ಇಟ್ಸಿಯಲ್ಲಿ ಅಕೌಂಟನ್ನು ಕ್ರಿಯೇಟ್ ಮಾಡೋದು, ಹೇಗೆ ಅದರಲ್ಲಿ ಪ್ರಾಡಕ್ಟ್ಗಳನ್ನು ಸೇಲ್ ಮಾಡೋದು ಅಂತ ಹೇಳ್ತಿದ್ದೀನಿ. ಹಾಗೂ ಈ ಮುಂಚೆ ಯಾರು ಫಸ್ಟ್ ಟೈಮ್ ಈ ವಿಡಿಯೋ ನೋಡ್ತಿದ್ದೀರ ಅಂದರೆ ಇಟ್ಸಿ ಅಂದರೆ ಏನು ಯಾರಿಗೆ ಗೊತ್ತಿಲ್ಲ, ಅವ್ರಿಗೂ ಕೂಡ ನಾನು ಇಲ್ಲಿ ಸ್ವಲ್ಪ ಮಾಹಿತಿಯನ್ನು ಕೊಡ್ತಿದ್ದೀನಿ. ಇಟ್ಸಿ ಅಂದರೆ ಏನು ಹಾಗೂ ಅದರಲ್ಲಿ ಯಾವ ರೀತಿ ಪ್ರಾಡಕ್ಟ್ ಜನ ಸೇಲ್ ಮಾಡಿ ಎಷ್ಟೊಂದು ದುಡ್ಡು ಅರ್ನ್ ಮಾಡ್ತಿದ್ದಾರೆ ಅಂತ ನಿಮಗೆ ಅರ್ನಿಂಗ್ ಪ್ರೂಫನ್ನು ತೋರಿಸ್ತೀನಿ. ಸೊ ಬನ್ನಿ ಅದ್ರ ವಿಡಿಯೋನ ಶುರು ಮಾಡೋಣ. ವಿಡಿಯೋನ ಶುರು ಮಾಡೋ ಮುಂಚೆ ನೀವು ಇಲ್ಲಿ ಫಸ್ಟ್ ಟೈಮ್ ವಿಡಿಯೋ ನೋಡ್ತಾರೆ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯೋಕೆ ಹೋಗಬೇಡಿ. ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕನ್ ಅನ್ನು ಪ್ರೆಸ್ ಮಾಡಿ. ಇದರಿಂದ ಏನಾಗುತ್ತೆ, ನಾ ಯಾವಾಗ ಹೊಸ ವಿಡಿಯೋಸ್ ಅಪ್ಲೋಡ್ ಮಾಡ್ತೀನೋ ಇದಕ್ಕಿಂತ ಮುಂಚೆ ನೋಟಿಫಿಕೇಶನ್ ನಿಮಗೆ ಕಳಿಸ್ತೀನಿ, ಇದಕ್ಕಿಂತ ಮುಂಚೆ ನೀವು ನನ್ನ ವಿಡಿಯೋಸ್ ಅನ್ನು ನೋಡಬಹುದು. ಓಕೆ, ಸೊ ಬನ್ನಿ ಹಾಗಾದ್ರೆ ನೋಡೋಣ ಇಟ್ಸಿ ಅಂದ್ರೆ ಏನು ಹಾಗೂ ಇಟ್ಸಿಲಿ ಜನ ಯಾವ್ಯಾವ ರೀತಿಯ ಪ್ರಾಡಕ್ಟ್ಗಳನ್ನ ಸೇಲ್ ಮಾಡ್ತಿದ್ದಾರೆ ಹಾಗೂ ಎಷ್ಟೊಂದು ಇಲ್ಲಿ ಅರ್ನಿಂಗ್ಸ್ ಇವರು ಮಾಡ್ತಿದ್ದಾರೆ ಅಂತ ನಿಮಗೆ ಹೇಳ್ತಿದ್ದೀನಿ. ಓಕೆ, ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ಮೊದಲಿಗೆ ನೋಡ್ತಾ ಇರಬಹುದು ನಾನು, ಸಿಂಪ್ಲಿ ಗೂಗಲಲ್ಲಿ ಬಂದು ಇಟ್ಸಿ.com ಅಂತ ಸರ್ಚ್ ಮಾಡಿದೀನಿ. ಸೊ ಇವಾಗ ಫ್ರೆಂಡ್ಸ್ ನಮ್ಮ ಮುಂದೆ ಇದು ವೆಬ್ಸೈಟ್ ಓಪನ್ ಆಗಿದೆ. ಹಾಗೂ ಫ್ರೆಂಡ್ಸ್ ಇಲ್ಲಿ ಇವಾಗ ನಿಮಗೆ ಇದರಲ್ಲಿ ಎಷ್ಟೊಂದು ಅರ್ನಿಂಗ್ ಪೊಟೆನ್ಶಿಯಲ್ ಇದೆ ಅಂತ ನಿಮಗೆ ತೋರಿಸ್ತೀನಿ. ಸೊ ಮೊದಲಿಗೆ ನೋಡ್ತಾ ಇರಬಹುದು ಫ್ರೆಂಡ್ಸ್ ಇದ್ರ ಟ್ರಾಫಿಕ್ ಅನ್ನ ನಾವು ಚೆಕ್ ಮಾಡೋಣ. ಸೊ ಇಲ್ಲಿ ಫ್ರೆಂಡ್ಸ್ ನೋಡ್ತಾ ಇರಬಹುದು ಇದ್ರ ಮಂತ್ಲಿ ಟ್ರಾಫಿಕ್ ಎಷ್ಟಿದೆ ಗೊತ್ತಾ? ಸೊ ನೋಡ್ತಾ ಇದೆ ಫ್ರೆಂಡ್ಸ್. ಓಕೆ, 450 ಮಿಲಿಯನ್ ಪರ್ ಮಂತ್ ವಿಸಿಟರ್ಸ್ ಬರ್ತಾರೆ ಇದರಲ್ಲಿ. ಓಕೆ, ಹಾಗೂ ಫ್ರೆಂಡ್ಸ್ ಇವಾಗ ನೀವು ನೋಡಿದರೆ ಹೈಯೆಸ್ಟ್ ವಿಸಿಟರ್ಸ್ ಎಲ್ಲಿಂದ ಬರ್ತಾರೆ ಗೊತ್ತಾ? ಯುನೈಟೆಡ್ ಸ್ಟೇಟ್ ಹಾಗೂ ಯುನೈಟೆಡ್ ಕಿಂಗ್ಡಮ್ ಇಂದಾನೇ ಬರ್ತಾರೆ. ಅಂದರೆ ಫ್ರೆಂಡ್ಸ್ ಇಲ್ಲಿ ತುಂಬ ಜನ ಇದ್ದಾರೆ. ಆ್ಯಕ್ಚುಲಿ ಹೇಳಬೇಕು ಅಂದರೆ ಫ್ರೆಂಡ್ಸ್ ಇಟ್ಸ್ ಏನಿದಿಲ್ಲ, ಇಂಡಿಯಾದಲ್ಲಿ ಎಷ್ಟೊಂದು ಪಾಪ್ಯುಲರ್ ಇಲ್ಲ, ಬೇರೆ ಕಂಟ್ರಿಗಳಲ್ಲಿ ತುಂಬ ಪಾಪ್ಯುಲರ್ ಇದೆ. ಓಕೆ, ಸೊ ಇಲ್ಲಿ ಫ್ರೆಂಡ್ಸ್ ಜನ ನೋಡಿ ಯಾವ್ಯಾವ ರೀತಿ ಕೆಲಸ ಮಾಡ್ತೀರಾ ಅಂತ ತೋರಿಸ್ತೀನಿ. ಹಾಗೂ ಎಷ್ಟೊಂದು ಈಸಿ ಕೆಲಸ ಇದೆ ಅಂತ ಕೂಡ ನಿಮಗೆ ಹೇಳ್ತೀನಿ. ಕೇವಲ ನಿಮಗೆ ಕೆಲಸ ಏನು ಮಾಡ್ತೀರಾ ಅಂತ ಹೇಳಿದಿಲ್ಲ, ಆ ಕೆಲಸನ ನೀವು ಹೇಗೆ ಮಾಡೋದು ಅಂತ ಕೂಡ ನಿಮಗೆ ಕಲಿಸ್ತೀನಿ ಈ ವಿಡಿಯೋದಲ್ಲಿ. ಓಕೆ, ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ನೋಡ್ತಾ ಇರ್ಬೋದು ನಾನು ಏನಂತ ಸರ್ಚ್ ಮಾಡಿದ್ದೀನಿ, ಮೇಲ್ಗಡೆ ಡಿಜಿಟಲ್ ವಾಲ್ ಆರ್ಟ್ ಅಂತ ನಾನು ಸರ್ಚ್ ಮಾಡಿದ್ದೀನಿ. ಓಕೆ, ಸೊ ಇವಾಗ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ನಿಮ್ಮ ಮುಂದೆ ಹಲವಾರು ಇಲ್ಲಿ ಪ್ರಾಡಕ್ಟ್ಗಳು ನೋಡೋಕೆ ಸಿಗ್ತಾ ಇದೆ. ಓಕೆ, ಸೊ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಇಲ್ಲಿ ಫ್ರೇಮ್ಸ್ಗಳನ್ನ ನಾನು ಸೆಲೆಕ್ಟ್ ಮಾಡಿದೀನಿ. ಸೊ ನೋಡಿ ಫ್ರೆಂಡ್ಸ್ ಇಲ್ಲಿ ಇವರು ಯಾವ ರೀತಿ ಫ್ರೇಮ್ಸ್ಗಳನ್ನ ಸೇಲ್ ಮಾಡ್ತಿದ್ದಾರೆ ಅಂತ. ಓಕೆ, ಫಾರ್ ಎಕ್ಸಾಂಪಲ್ ಫ್ರೆಂಡ್ಸ್ ಇವಾಗ ಹೇಳಬೇಕು ಅಂತಂದ್ರೆ ಫ್ರೆಂಡ್ಸ್ ಇದು ನೋಡಿ, ಇದೊಂದು ಪ್ರಾಡಕ್ಟ್ ಇವರು ಸೇಲ್ ಮಾಡ್ತಿದ್ದಾರೆ. ಸೊ ಇಲ್ಲಿವರೆಗೂ ಫ್ರೆಂಡ್ಸ್ ಎಷ್ಟು ಸೇಲ್ ಬಂದಿದೆ? 3,400 ಸೇಲ್ಸ್ ಆಗಿದೆ ಫ್ರೆಂಡ್ಸ್ ಈ ಪರ್ಟಿಕ್ಯುಲರ್ ಪ್ರಾಡಕ್ಟ್. ಹಾಗೂ ಫ್ರೆಂಡ್ಸ್ ಇಲ್ಲಿ ರೇಟಿಂಗ್ಸ್ ನೋಡ್ತಾ ಇರ್ಬೋದು, ಇದಕ್ಕೆ 5-star ರೇಟಿಂಗ್ ಅನ್ನು ಜನ ಕೊಟ್ಟಿದ್ದಾರೆ. ಸೊ ಇವಾಗ ಫ್ರೆಂಡ್ಸ್ ಏನು ಮಾಡ್ತೀನಿ ಗೊತ್ತಾ, ನಾನು ಇದ್ರ ಮೇಲೆ ಕ್ಲಿಕ್ ಮಾಡ್ತಿದ್ದೀನಿ. ಓಕೆ, ಸೊ ಇಲ್ಲಿ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಇವಾಗ ನೋಡಿ ಇಲ್ಲಿ ನಿಮಗೆ ಅನಿಸ್ತಾ ಇರ್ಬೋದು ಇಲ್ಲಿ ಇವರು ಫ್ರೇಮ್ಸ್ಗಳನ್ನ ಸೇಲ್ ಮಾಡ್ತಿರೋ ಅಂತ ಅನಿಸ್ತಾ ಇರ್ಬೋದು. ಇಲ್ಲಿ ಫ್ರೆಂಡ್ಸ್ ಇವರು ಫ್ರೇಮ್ಸ್ಗಳನ್ನ ಸೇಲ್ ಮಾಡ್ತಿಲ್ಲ, ಇಲ್ಲಿ ಫ್ರೆಂಡ್ಸ್ ಇವರು ಕೇವಲ ಈ ಡಿಸೈನ್ಸ್ಗಳನ್ನ ಮಾತ್ರ ಸೇಲ್ ಮಾಡ್ತಿದ್ದಾರೆ. ಇಲ್ಲಿ ನಿಮಗೆ ತೋರಿಸಿದ್ರೆ ನೋಡಿ, ಇಲ್ಲಿ ಕೆಳಗಡೆ ಬಂದು ನೀವು ನೋಡಿದರೆ ಇಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದರೆ ಡಿಜಿಟಲ್ ಡೌನ್ಲೋಡ್ಸ್ ಅಂತ ಇವರು ಮೆನ್ಷನ್ ಮಾಡಿದ್ದಾರೆ. ಓಕೆ, ಸೊ ಇಲ್ಲಿ ಫ್ರೆಂಡ್ಸ್ ಇವರು ಮತ್ತೆ ಹೇಳ್ತಿದ್ದೀನಿ, ಕೇವಲ ಇದು ಡಿಸೈನ್ ಮಾತ್ರ ಇವರು ಸೇಲ್ ಮಾಡ್ತಿದ್ದಾರೆ. ಇಲ್ಲಿ ಫ್ರೆಂಡ್ಸ್ ಇವರು ಫ್ರೇಮ್ಗಳನ್ನ ರೆಡಿ ಮಾಡಿಸಿ ಜನರಿಗೆ ಸೆಂಡ್ ಮಾಡ್ತಿಲ್ಲ, ಕೇವಲ ಫ್ರೆಂಡ್ಸ್ ಇಲ್ಲಿ ಡಿಸೈನ್ಗಳನ್ನ ಸೆಂಡ್ ಮಾಡ್ತಿದ್ದಾರೆ. ಸೊ ಇಲ್ಲಿ ಫ್ರೆಂಡ್ಸ್ ಕ್ಲೈಂಟ್ಸ್ ಏನು ಮಾಡ್ತಾರೆ, ಬಾಯರ್ಸ್ ಏನು ಮಾಡ್ತಾರೆ ಗೊತ್ತಾ, ಇದನ್ನು ಪರ್ಚೇಸ್ ಮಾಡ್ತಾರೆ. ಪರ್ಚೇಸ್ ಮಾಡ್ಕೊಂಡು ಆದ ನಂತರ ಅವರು ಅದನ್ನು ಪ್ರಿಂಟ್ ಔಟ್ ತಗೋತಾರೆ, ಮನೆಯಲ್ಲಿ ಅವರು ಪ್ರಿಂಟ್ ಔಟ್ ತಗೊಂಡು ಅವರು ಫ್ರೇಮ್ಸ್ ಅನ್ನ ಮಾಡಿಸಿ ಈ ರೀತಿ ವಾಲ್ ಮೇಲೆ ಹ್ಯಾಂಗ್ ಮಾಡ್ತಾರೆ. ಓಕೆ, ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ನೋಡ್ತಾ ಇರ್ಬೋದು ಇಲ್ಲಿ ಫ್ರೆಂಡ್ಸ್ ಇವಾಗ ಈ ಪ್ರಾಡಕ್ಟ್ ಎಷ್ಟು ಸೇಲ್ ಆಗಿದೆ ಅಂತ ನಿಮ್ಗೆ ಹೇಳ್ತೀನಿ. ಸೊ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಇಲ್ಲಿವರೆಗೂ ಈ ಪ್ರಾಡಕ್ಟ್ ಎಷ್ಟು ಸೇಲ್ ಆಗಿದೆ, 111 ಪ್ರಾಡಕ್ಟ್ ಇದನ್ನ ಸೇಲ್ ಆಗಿದೆ, ಪರ್ಟಿಕ್ಯುಲರ್ ಈ ಪ್ರಾಡಕ್ಟ್ ಸೇಲ್ ಆಗಿದೆ. ಓಕೆ, ಸೊ ನೋಡ್ತಾ ಇರ್ಬೋದು ರಿವ್ಯೂಸ್ ಫಾರ್ ದಿಸ್ ಐಟಮ್ ಅಂತಿದೆ. ಓಕೆ, ಸೊ ಇಲ್ಲಿ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಟೋಟಲ್ ನೀವು ಇವ್ರದ್ದು ಶಾಪ್ ಒಂದು ಟೋಟಲ್ ನೀವು ರಿವ್ಯೂಸ್ ನೋಡೋದ್ರಲ್ಲಿ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಎಷ್ಟಿದೆ, 3,414 ರಿವ್ಯೂಸ್ ಬಂದಿದೆ. ಓಕೆ, ಸೊ ಇಲ್ಲಿ ಫ್ರೆಂಡ್ಸ್ ಲಾಸ್ಟ್ ಟೈಮ್ ನಾವು ವಿಡಿಯೋ ಮಾಡಿದೆ ಅದರಲ್ಲಿ ಯಾರೋ ಒಬ್ರು ಹೇಳ್ತಿದ್ರು ನಿಮ್ಗೆ ಗೊತ್ತಾಗೋದಿಲ್ಲವಾ ಇದು ಜಸ್ಟ್ ರೇಟಿಂಗ್ಸ್ ಇದೆ ಅಂತ. ಸೊ ನೋಡಿ ಇಲ್ಲಿ ರೇಟಿಂಗ್ಸ್ 5-star ರೇಟಿಂಗ್ಸ್ ಇದೆ, ಬಟ್ ಇಲ್ಲಿ ರಿವ್ಯೂಸ್ ನೋಡ್ತಾ ಇರ್ಬೋದು ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ರೆ 3,414 ರಿವ್ಯೂಸ್ ಬಂದಿದೆ. ಇಲ್ಲಿ ರಿವ್ಯೂಸ್ ಜನ ಯಾವಾಗ ಕೊಡ್ತಾರೆ, ಸೊ ನಿಮಗೆ ಕೆಳಗಡೆ ಸ್ಕ್ರೋಲ್ ಮಾಡ್ತಿರ್ತೀನಿ. ಸೊ ನೋಡ್ತಾ ಇರ್ಬೋದು ಜನ ಯಾವಾಗ ಪ್ರಾಡಕ್ಟ್ ಅನ್ನ ಪರ್ಚೇಸ್ ಮಾಡ್ತಾರಲ್ಲ ಅವಾಗ ಫ್ರೆಂಡ್ಸ್ ಇವರಿಗೆ ಇಲ್ಲಿ ರಿವ್ಯೂಸ್ ಅನ್ನ ಕೊಡ್ತಾರೆ. ಸೊ ನೋಡ್ತಾ ಇರ್ಬೋದು ಫ್ರೆಂಡ್ಸ್. ಓಕೆ, ಓಕೆ, ಸೊ ನೋಡ್ತಾ ಇರ್ಬೋದು ಇಲ್ಲಿ ಬಂದು ಫ್ರೆಂಡ್ಸ್ ಇದನ್ನ ನೀವು ಹಾಗೆ ಓದ್ತಾ ಹೋಗ್ಬೋದು. ಸೊ ಇಲ್ಲಿ ನೀವು ಬಂದು ಬೇಕಾದ್ರೆ ಕೌಂಟ್ ಮಾಡಿ ಇಲ್ಲಿ ಟೋಟಲ್ ಆಗಿ ನಿಮ್ಗೆ ಎಷ್ಟು ರಿವ್ಯೂಸ್ ನೋಡೋಕೆ ಸಿಗುತ್ತೆ, 3,414 ರಿವ್ಯೂಸ್ ನಿಮಗೆ ನೋಡೋಕೆ ಸಿಗುತ್ತೆ. ಹಾಗೂ ಫ್ರೆಂಡ್ಸ್ ಇಲ್ಲಿ ಇನ್ನೊಂದು ಪಾತು ನ್ಯಾಪ್ಲಿ ದಿಂಡುಗಳು ಎಷ್ಟು ಜನ ಪ್ರಾಡಕ್ಟ್ ಅನ್ನ ಪರ್ಚೇಸ್ ಮಾಡ್ತಾರಲ್ಲ ಎಲ್ಲರೂ ಫ್ರೆಂಡ್ಸ್ ಇಲ್ಲಿ ರಿವ್ಯೂಸ್ ಅನ್ನ ಬರೆಯೋಕೆ ಹೋಗೋದಿಲ್ಲ. ಇಲ್ಲಿ ಫ್ರೆಂಡ್ಸ್ ನಾನು ನಿಮಗೆ ಮಿನಿಮಮ್ ಹೇಳ್ತಾ ಇರೋದು, ಮಿನಿಮಮ್ ಇವರು ಎಷ್ಟು ಪ್ರಾಡಕ್ಟ್ ಅನ್ನ ಸೇಲ್ ಮಾಡಿದರೆ, 3,414 ಪ್ರಾಡಕ್ಟ್ ಅನ್ನ ಸೇಲ್ ಮಾಡಿದರೆ. ಹಾಗೆ ಫ್ರೆಂಡ್ಸ್ ನೀವು ಕೆಳಗಡೆ ಸ್ಕ್ರೋಲ್ ಮಾಡಿದ್ರೆ ಇಲ್ಲಿ ನೋಡ್ತಾ ಇರ್ಬೋದು ಯಾರು ಪರ್ಚೇಸ್ ಮಾಡಿದಾರಲ್ಲ ಅವರು ಫ್ರೆಂಡ್ಸ್ ಫೋಟೋಸ್ಗಳನ್ನ ಕೂಡ ಅಲ್ಲಿ ಅಪ್ಲೋಡ್ ಮಾಡಿದ್ದಾರೆ. ಓಕೆ, ಸೊ ನೋಡ್ತಿದಾರ. ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ನಿಮ್ಗೆ ಗೊತ್ತಿತ್ತು ಇಲ್ಲಿ ಫ್ರೆಂಡ್ಸ್ ಇವರು ಕೇವಲ ಡಿಜಿಟಲ್ ಪ್ರಾಡಕ್ಟ್ಸ್ಗಳನ್ನ ಮಾತ್ರ ಸೇಲ್ ಮಾಡ್ತಿದ್ದಾರೆ. ಇಲ್ಲಿ ಫ್ರೆಂಡ್ಸ್ ನಿಮಗೆ ಯಾವ್ದು ರೀತಿ ಕುರಿಯರ್ ಮಾಡೋ ಅವಶ್ಯಕತೆ ಇಲ್ಲ, ಜಸ್ಟ್ ಫ್ರೆಂಡ್ಸ್ ನಿಮಗೆ ಒಂದು PDF ಆಕ್ಚುಲಿ ಫ್ರೆಂಡ್ಸ್ ಇಲ್ಲಿ ಇವರು PDF ಗಳನ್ನ ಸೇಲ್ ಮಾಡ್ತಾರೆ. ಓಕೆ, ಸೊ ಇವಾಗ ಕ್ಯಾಲ್ಕುಲೇಟ್ ಮಾಡಿ ನೋಡೋಣ ಇವರು ಎಷ್ಟೊಂದು ಇಲ್ಲಿಂದ ಅರ್ನ್ ಮಾಡಿದ್ರೆ ಅಂತ. ಸೊ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಇವಾಗ ರಿವ್ಯೂಸ್ ಎಷ್ಟು ಬಂದಿದೆ,
ಪಿ ಡಿ ಎಫ್ ಗಳನ್ನ ಸೇಲ್ ಮಾಡಿ ಎಷ್ಟೊಂದು ಅರ್ನಿಂಗ್ಸ್ ಮಾಡ್ತಿದ್ದಾರೆ ಅಂತ ಇಲ್ಲಿ ನೋಡ್ತಾರೆ ಬಹುದು. ಇವರು ಟೋಟಲ್ ರಿವ್ಯೂಸ್ ನೋಡಿ ಎಷ್ಟು ಬಂದಿದೆ ಇವರಿಗೆ 3425 ರಿವ್ಯೂಸ್ ಬಂದಿದೆ. ಓಕೆ ಸೊ ನೋಡ್ತಾರೆ ಬಹುದು ಈ ಪರ್ಟಿಕ್ಯುಲರ್ ಪ್ರಾಡಕ್ಟ್ ಫ್ರೆಂಡ್ಸ್ ಇಲ್ಲಿ ನೋಡ್ತಿದ್ದಾರೆ ಇದೇನು ಪರ್ಟಿಕ್ಯುಲರ್ ಪ್ರಾಡಕ್ಟ್ ಇದೆಲ್ಲ ಇದು ಎಷ್ಟು ಸೇಲ್ ಆಗಿದೆ 135 ಸೇಲ್ ಆಗಿದೆ. ಹಾಗೆ ಫ್ರೆಂಡ್ಸ್ ಇಲ್ಲಿ ನೋಡಿದ್ರೆ ಇಲ್ಲಿ ಇವರು ಮೆನ್ಷನ್ ಮಾಡಿರ್ತಾರೆ ಇಲ್ಲಿ ನೋಡ್ತಾರ ನೋಡಿ ಇಲ್ಲಿ ಕ್ಲಿಯರ್ ಆಗಿ ಇವರು ಮೆನ್ಷನ್ ಮಾಡಿದರೆ ಇಲ್ಲಿ ಫ್ರೆಂಡ್ಸ್ ಸೆಲ್ಲರ್ ಏನ್ ಮಾಡ್ತಾರೆ ಗೊತ್ತಾ ಬಾಯರ್ಸ್ ಏನ್ ಮಾಡ್ತಾರೆ ಅದನ್ನ ಪರ್ಚೇಸ್ ಮಾಡ್ತಾರೆ. ಪರ್ಚೇಸ್ ಮಾಡಿದ ನಂತರ ಅದನ್ನ ಡೌನ್ಲೋಡ್ ಮಾಡ್ಕೋಬೇಕಾಗಿದೆ. ಡೌನ್ಲೋಡ್ ಮಾಡ್ಕೊಂಡು ಆದ ನಂತರ ಫ್ರೆಂಡ್ಸ್ ನೋಡಿ ಇಲ್ಲಿ ಇವರು ಏನಂತ ಬರೆದಿದ್ದಾರೆ ಕ್ಲಿಯರ್ ಆಗಿ ಬರೆದಿದ್ದಾರೆ ಸೆಂಡ್ ಫೈಲ್ ಟು ದ ಲೋಕಲ್ ಪ್ರಿಂಟ್ ಶಾಪ್ ಆರ್ ಪ್ರಿಂಟ್ ಆಟ್ ಹೋಮ್ ಅಂತಿದೆ. ಇಲ್ಲಿ ಫ್ರೆಂಡ್ಸ್ ನಿಮಗೆ ಕೇವಲ ಪಿ ಡಿ ಎಫ್ ಗಳನ್ನ ಮಾತ್ರ ಸೇಲ್ ಮಾಡಬೇಕಾಗುತ್ತೆ. ಪಿ ಡಿ ಎಫ್ ಅನ್ನ ಸೇಲ್ ಮಾಡಿದೆ ಅಲ್ಲಿ ಯಾರು ಬಾಯರ್ಸ್ ಇರ್ತಾರಲ್ಲ ಅವರೇ ಫ್ರೆಂಡ್ಸ್ ಅದನ್ನ ಪ್ರಿಂಟ್ ಔಟ್ ತಗೊಂಡು ಅವ್ರ ಮನೇಲಿ ಫ್ರೇಮ್ಸ್ ಗಳನ್ನ ಮಾಡ್ಕೊಂಡು ಅವರು ವಾಲ್ಗೆ ಹ್ಯಾಂಗ್ ಮಾಡ್ತಾರೆ. ಗೊತ್ತಿದ್ದ ಡಿಜಿಟಲ್ ಪ್ರೊಡಕ್ಷನ್ಸ್ ಅಂದ್ರೆ ಇಲ್ಲಿ ಪಿ ಡಿ ಎಫ್ ಗಳನ್ನ ಸೇಲ್ ಮಾಡಿ ಇವರು ಲಕ್ಷಾಂತರ ರೂಪಾಯಿ ದುಡ್ಡನ್ನ ಗಳಿಸಿದ್ರೆ. ಓಕೆ ಬನ್ನಿ ಹಾಗಾದ್ರೆ ನೋಡೋಣ ಇವಾಗ ನೀವು ಹೇಗೆ ಇದರಲ್ಲಿ ವರ್ಕ್ ಮಾಡೋದು ಅಂತ. ನೆಕ್ಸ್ಟ್ ಫ್ರೆಂಡ್ಸ್ ನಮಗೆ ಹೇಳ್ತಿದ್ದೀನಿ ಈ ರೀತಿ ಡಿಸೈನ್ಸ್ ಗಳನ್ನ ನೀವು ಹೇಗೆ ಕ್ರಿಯೇಟ್ ಮಾಡೋದು ಅಂತ ಹೇಳ್ತಿದ್ದೀನಿ. ಇಲ್ಲಿ ಕೂಡ ಫ್ರೆಂಡ್ಸ್ ಜನ ಅದೇ ಮೆಥಡ್ ಅನ್ನ ಬಳಸ್ಕೊಂಡು ಡಿಸೈನ್ಸ್ ಗಳನ್ನ ಕ್ರಿಯೇಟ್ ಮಾಡ್ತಾರೆ. ಅದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಇಲ್ಲಿ ನೋಡ್ತಾ ಇರಬಹುದು ಎಐ ಪ್ರಾಂಪ್ಟ್ ಕಲೆಕ್ಷನ್ ಅಂತ ಕೊಟ್ಟಿದ್ದಾರೆ. ಓಕೆ ಸೊ ಅಂದ್ರೆ ಫ್ರೆಂಡ್ಸ್ ಇಲ್ಲಿ ಇವರು ಎಐ ಮೂಲಕ ಡಿಸೈನ್ಸ್ ಗಳನ್ನ ಕ್ರಿಯೇಟ್ ಮಾಡ್ತಾರೆ ಅದ್ರದ್ದು ಪ್ರಾಂಪ್ಟ್ ಅನ್ನ ಕೂಡ ಫ್ರೆಂಡ್ಸ್ ಇದರಲ್ಲಿ ಸೇಲ್ ಮಾಡ್ತಿದ್ದಾರೆ. ಓಕೆ ಸೊ ಇದನ್ನ ಬಂದು ಕೂಡ ನೀವು ನೋಡಬಹುದು. ಸೊ ತುಂಬಾ ಈಸಿಲಿ ಫ್ರೆಂಡ್ಸ್ ಕೇವಲ ಒಂದು ಕ್ಲಿಕ್ ಅಲ್ಲಿ ನೀವು ಇದಕ್ಕಿಂತ ಚೆನ್ನಾಗಿ ಚೆನ್ನಾಗಿ ನೀವು ಡಿಸೈನ್ಸ್ ಗಳನ್ನ ಕ್ರಿಯೇಟ್ ಮಾಡಬಹುದು ಫ್ರೀಯಲ್ಲಿ. ಬನ್ನಿ ಹಾಗಾದ್ರೆ ನೋಡೋಣ ಹೇಗೆ ನೀವು ಡಿಸೈನ್ಸ್ ಗಳನ್ನ ಕ್ರಿಯೇಟ್ ಮಾಡೋದು ಎಲ್ಲಿಂದ ಡಿಸೈನ್ಸ್ ಅನ್ನ ಕ್ರಿಯೇಟ್ ಮಾಡೋದು ಅಂತ. ಅದಕ್ಕೂ ಮುಂಚೆ ಫ್ರೆಂಡ್ಸ್ ಇದರಲ್ಲಿ ನಿಮಗೆ ಇವಾಗ ಇಲ್ಲಿ ಅಕೌಂಟ್ ಅನ್ನ ಕ್ರಿಯೇಟ್ ಮಾಡಬೇಕಾಗುತ್ತೆ. ಸೊ ಬನ್ನಿ ಹಾಗಾದ್ರೆ ನೋಡೋಣ ಅಕೌಂಟ್ ಅನ್ನ ಹೇಗೆ ಕ್ರಿಯೇಟ್ ಮಾಡೋದು ಅಂತ. ಸೊ ಇಲ್ಲಿ ನೋಡ್ತಾ ಇರಬಹುದು ಫ್ರೆಂಡ್ಸ್ ಮೇಲೆ ನಿಮ್ಗೆ ಆಪ್ಷನ್ ನೋಡಕ್ ಸಿಗುತ್ತೆ ಸೈನ್ ಇನ್ ಅಂತ. ಇದ್ರ ಮೇಲೆ ಬಂದು ಕ್ಲಿಕ್ ಮಾಡಿ. ನೆಕ್ಸ್ಟ್ ಫ್ರೆಂಡ್ಸ್ ಇಲ್ಲಿಂದ ನೋಡ್ತಾ ಇರಬಹುದು ನಿಮ್ಗೆ ಒಂದು ಆಪ್ಷನ್ ಸಿಗುತ್ತೆ ರಿಜಿಸ್ಟರ್ ಅಂತ. ಇದ್ರ ಮೇಲೆ ಬಂದು ಕ್ಲಿಕ್ ಮಾಡಿ. ನೆಕ್ಸ್ಟ್ ಫ್ರೆಂಡ್ಸ್ ಇಲ್ಲಿಂದ ನಿಮಗೆ ಇಮೇಲ್ ಅಡ್ರೆಸ್ ಕೊಡಬೇಕಾಗುತ್ತೆ, ನಿಮ್ದು ಹೆಸರನ್ನ ಕೊಡಿ ಹಾಗೂ ಪಾಸ್ವರ್ಡ್ ಅನ್ನ ಕೊಡಿ. ಇಮೇಲ್ ಐಡಿಯಲ್ಲಿ ಯಾವ ಪಾಸ್ವರ್ಡ್ ಇರುತ್ತಲ್ಲ ಆ ಪಾಸ್ವರ್ಡ್ ಅನ್ನ ಕೊಡಕ್ಕೆ ಹೋಗ್ಬಿಡಿ. ಒಂದು ಹೊಸ ಪಾಸ್ವರ್ಡ್ ಅನ್ನ ಕ್ರಿಯೇಟ್ ಮಾಡಿ, ಇಲ್ಲಪ್ಪ ಅಂದ್ರೆ ನೀವು ಡೈರೆಕ್ಟ್ ಆಗಿ ಕಂಟಿನ್ಯೂ ವಿತ್ ಗೂಗಲ್ ಮೇಲೆ ಕೂಡ ಕ್ಲಿಕ್ ಮಾಡಬಹುದು. ಸೊ ನಾ ಇವಾಗ ಸಿಂಪ್ಲಿ ಕಂಟಿನ್ಯೂ ವಿತ್ ಗೂಗಲ್ ಮೇಲೆ ಕ್ಲಿಕ್ ಮಾಡ್ತಿದ್ದೀನಿ. ಇಲ್ಲಿಂದ ಫ್ರೆಂಡ್ಸ್ ಇವಾಗ ಇಮೇಲ್ ಐಡಿನ ಸೆಲೆಕ್ಟ್ ಮಾಡ್ಕೋತೀನಿ. ಓಕೆ ಸೊ ಸಿಂಪಲ್ ಫ್ರೆಂಡ್ಸ್ ಇಲ್ಲಿಗೆ ಒಂದು ಅಕೌಂಟ್ ಕ್ರಿಯೇಟ್ ಆಗಿದೆ ಫ್ರೀಲಿ. ನೆಕ್ಸ್ಟ್ ಫ್ರೆಂಡ್ಸ್ ಇವಾಗ ಏನ್ ಮಾಡಬೇಕು ನಿಮ್ದು ಅಕೌಂಟ್ ಕ್ರಿಯೇಟ್ ಆದ ನಂತರ ಸಿಂಪ್ಲಿ ನೋಡ್ತಾ ಇರಬಹುದು ನಿಮ್ದು ಪ್ರೊಫೈಲ್ ಐಕನ್ ನೋಡಕ್ ಸಿಗುತ್ತೆ. ಇದ್ರ ಮೇಲೆ ಬಂದು ಕ್ಲಿಕ್ ಮಾಡಿ. ನೆಕ್ಸ್ಟ್ ಇಲ್ಲಿಂದ ಸಿಂಪ್ಲಿ ಸೆಲ್ ಆನ್ ಇಟ್ಸಿ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಫ್ರೆಂಡ್ಸ್ ಎಷ್ಟಾದ ನಂತರ ಸಿಂಪ್ಲಿ ಗೆಟ್ ಸ್ಟಾರ್ಟೆಡ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿಂದ ಲೆಟ್ಸ್ ಡೂ ಇಟ್ ಮೇಲೆ ಕ್ಲಿಕ್ ಮಾಡೋಣ. ಓಕೆ ಸೊ ಇಲ್ಲಿಂದ ಫ್ರೆಂಡ್ಸ್ ಇವಾಗ ನಾವೇನಂತ ಸೆಲೆಕ್ಟ್ ಮಾಡೋಣ ಐ ಆಮ್ ಜಸ್ಟ್ ಸ್ಟಾರ್ಟಿಂಗ್ ಟು ಸೆಲ್ ಫಾರ್ ದ ಫಸ್ಟ್ ಟೈಮ್ ಅಂತಂದ್ರೆ ನಾ ಇದನ್ನ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ಓಕೆ ನೆಕ್ಸ್ಟ್ ಫ್ರೆಂಡ್ಸ್ ಇಲ್ಲಿ ನೋಡ್ತಾ ಇದ್ದಾರೆ ಏನಂತ ಕೇಳಿದ್ರೆ ದೇರ್ ಇಸ್ ಎನಿಥಿಂಗ್ ವುಡ್ ಲೈಕ್ ಟು ಹೆಲ್ಪ್ ವಿತ್ ಯು ಅಂತಿದೆ. ಸೊ ಇಲ್ಲಿ ಫ್ರೆಂಡ್ಸ್ ನಾನು ಸೆಲ್ ಆನ್ಲೈನ್ ಮೇಲೆ ಕ್ಲಿಕ್ ಮಾಡ್ತಿದ್ದೀನಿ. ನೆಕ್ಸ್ಟ್ ನೋಡ್ತಾ ಇರಬಹುದು ಪ್ಯಾಕೇಜಿಂಗ್ ಡೆಲಿವರಿ ನಮಗೆ ಬೇಕಾಗಿಲ್ಲ, ಪ್ರೈಸಿಂಗ್ ಐಟಮ್ ಬಂದಿದೆ, ಸೊ ಮೂವಿಂಗ್ ಎಕ್ಸೈಟಿಂಗ್ ಇದೆ, ಸೆಲ್ಲಿಂಗ್ ಇಂಟರ್ನ್ಯಾಷನಲ್ ಇದರ ಮೇಲೆ ಕ್ಲಿಕ್ ಮಾಡ್ತಿದ್ದೀನಿ. ಓಕೆ ಸೊ ಇಲ್ಲಿಂದ ಫ್ರೆಂಡ್ಸ್ ಒಂದೆರಡು ಸೆಲೆಕ್ಟ್ ಮಾಡಬಹುದು. ಅಂದ್ರೆ ಫ್ರೆಂಡ್ಸ್ ಇಲ್ಲಿ ಇವರು ಬಂದು ನಿಮಗೆ ಕೈ ಹಿಡಿದು ಇದನ್ನ ನಿಮಗೆ ಕಲಿಸೋದಿಲ್ಲ. ಓಕೆ ಸೊ ಇಲ್ಲಿ ಫ್ರೆಂಡ್ ಜಸ್ಟ್ ಅಂದ್ರೆ ನಿಮಗೆ ಇದ್ರ ರಿಲೇಟೆಡ್ ನಿಮಗೆ ಇಮೇಲ್ಸ್ ಬರುತ್ತೆ, ನೋಟಿಫಿಕೇಶನ್ ಬರುತ್ತೆ ಅಷ್ಟೇ. ಓಕೆ ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ಇದನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸೆಲೆಕ್ಟ್ ಮಾಡ್ಕೊಂಡ್ರಲ್ಲಿ ಪ್ರೈಸಿಂಗ್ ಐಟಮ್ಸ್ ಮೇಲೆ ಕೂಡ ಕ್ಲಿಕ್ ಮಾಡ್ತೀನಿ. ಇಷ್ಟ ನಂತರ ಸಿಂಪ್ಲಿ ನೆಕ್ಸ್ಟ್ ಮೇಲೆ ನಾವು ಕ್ಲಿಕ್ ಮಾಡೋಣ. ನೆಕ್ಸ್ಟ್ ಲಿ ಸ್ಟಾರ್ಟ್ ಯುವರ್ ಶಾಪ್ ಮೇಲೆ ಕ್ಲಿಕ್ ಮಾಡೋಣ. ಓಕೆ ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ನೋಡ್ತಾ ಇರಬಹುದು ಇಲ್ಲಿಂದ ಫ್ರೆಂಡ್ಸ್ ನಿಮ್ಮ ಮೇನ್ ಕೆಲಸ ಶುರು ಆಗುತ್ತೆ. ಸೊ ನೋಡಿ ಫ್ರೆಂಡ್ಸ್ ಇದು ಇಟ್ಸ್ ಏನಿಲ್ಲ, ಒಂದು ಆನ್ಲೈನ್ ಪ್ಲಾಟ್ಫಾರ್ಮ್ ಇದೆ. ಸೊ ಇದರಲ್ಲಿ ಫ್ರೆಂಡ್ಸ್ ನಿಮಗೆ ಬೇಸಿಕ್ಲಿ ಏನ್ ಮಾಡಬೇಕಾಗುತ್ತೆ ಅಂದ್ರೆ ನಿಮ್ದೊಂದು ಶಾಪ್ ಅನ್ನು ನೀವು ಕ್ರಿಯೇಟ್ ಮಾಡಬೇಕಾಗುತ್ತೆ, ಒಂದು ಆನ್ಲೈನ್ ಸ್ಟೋರ್ ಅನ್ನು ನಿಮಗೆ ಕ್ರಿಯೇಟ್ ಮಾಡಬೇಕಾಗುತ್ತೆ. ಇಲ್ಲಿ ಫ್ರೆಂಡ್ಸ್ ಇವಾಗ ನಾನು ಇಂಗ್ಲಿಷ್ ಅಂತ ಸೆಲೆಕ್ಟ್ ಮಾಡ್ತೀನಿ, ನೀವು ಕೂಡ ಇಂಗ್ಲಿಷ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನೋಡ್ತಾ ಇರಬಹುದು ಫ್ರೆಂಡ್ಸ್ ಇವಾಗ ಕಂಟ್ರಿ ಅಂತಿದೆ. ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ನಾವು ಕಂಟ್ರಿ ಇಂಡಿಯಾ ಅಂತ ಸೆಲೆಕ್ಟ್ ಮಾಡ್ಬಿಡ, ಇಲ್ಲಿ ನಾವು ಯುನೈಟೆಡ್ ಸ್ಟೇಟ್ಸ್ ಅಂತ ಸೆಲೆಕ್ಟ್ ಮಾಡೋಣ. ಓಕೆ ಯಾಕಂದ್ರೆ ಫ್ರೆಂಡ್ಸ್ ನಿಮಗೆ ಯುನೈಟೆಡ್ ಸ್ಟೇಟ್ ಜನರಿಗೆ ಟಾರ್ಗೆಟ್ ಮಾಡಬೇಕಾಗುತ್ತೆ. ಓಕೆ ಸೊ ಯಾಕಂದ್ರೆ ಇಂಡಿಯಾದಲ್ಲಿ ಫ್ರೆಂಡ್ಸ್ ಈ ರೀತಿ ಯಾರು ಪರ್ಚೇಸ್ ಮಾಡೋದಿಲ್ಲ. ಇಲ್ಲಿ ಫ್ರೆಂಡ್ಸ್ ಇಂಡಿಯಾದಲ್ಲಿ ಫ್ರೇಮ್ಸ್ ಬೇಕಂದ್ರೆ ಏನ್ ಮಾಡ್ತಾರೆ ಗೊತ್ತಾ, ಅವರು ಸಿಂಪ್ಲಿ ಗೂಗಲ್ ಅಲ್ಲಿ ಹೋಗಿ ಇಮೇಜಸ್ ಅನ್ನ ಕಲೆಕ್ಟ್ ಮಾಡ್ಕೊಂಡು ಪ್ರಿಂಟ್ ಔಟ್ ತಗೊಂಡು ಬರ್ತಾರೆ. ಓಕೆ ಸೊ ಈ ರೀತಿ ಯಾರು ಪರ್ಚೇಸ್ ಮಾಡೋದಿಲ್ಲ ಇಂಡಿಯಾದಲ್ಲಿ. ಹಾಗೂ ಫ್ರೆಂಡ್ಸ್ ನಿಮಗೆ ಯಾವಾಗಲೇ ತೋರಿಸಿದ್ರೆ ಈ ಟ್ರಾಫಿಕ್ ಏನಿದೆಲ್ಲ ಫ್ರೆಂಡ್ಸ್ ಹೆಚ್ಚಾಗಿ ಯುನೈಟೆಡ್ ಸ್ಟೇಟ್ ಇಂದಾನೆ ಬರ್ತದೆ. ಸೊ ಹಾಗಾಗಿ ನಾವು ಅದೇ ಕಂಟ್ರಿನ ಟಾರ್ಗೆಟ್ ಮಾಡೋಣ. ಓಕೆ ನೆಕ್ಸ್ಟ್ ನೋಡ್ತಾ ಇರಬಹುದು ಫ್ರೆಂಡ್ಸ್ ಇವಾಗ ಕರೆನ್ಸಿ ಅಂತಿದೆ. ಇಲ್ಲಿ ಫ್ರೆಂಡ್ಸ್ ಇವಾಗ ನಾನು ಯುನೈಟೆಡ್ ಸ್ಟೇಟ್ ಡಾಲರ್ಸ್ ಅಲ್ಲೇ ನಾ ಕರೆನ್ಸಿನ ಸೆಲೆಕ್ಟ್ ಮಾಡ್ತಿದ್ದೀನಿ. ಇಷ್ಟ ನಂತರ ಸಿಂಪ್ಲಿ ಫ್ರೆಂಡ್ಸ್ ಇವಾಗ ನಿಮ್ಗೆ ಏನ್ ಮಾಡಬೇಕಾಗುತ್ತೆ ಸೇವ್ ಅಂಡ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಅದಕ್ಕೂ ಮುಂಚೆ ಫ್ರೆಂಡ್ಸ್ ನೋಡ್ತಾ ಇರಬಹುದು ಮೇಲ್ಗಡೆ ನಿಮಗೆ ಇದೆಲ್ಲ ಸ್ಟೆಪ್ಸ್ ಅನ್ನ ಕಂಪ್ಲೀಟ್ ಮಾಡಬೇಕಾಗುತ್ತೆ. ಮೊದಲಿಗೆ ಫ್ರೆಂಡ್ಸ್ ಇಲ್ಲಿ ನೇಮ್ ಯುವರ್ ಶಾಪ್ ಅಂತಿದೆ, ನಿಮ್ ಶಾಪ್ ಒಂದು ಹೆಸರನ್ನ ಕೊಡಬೇಕಾಗುತ್ತೆ, ಸ್ಟಾಕ್ ಯುವರ್ ಶಾಪ್ಸ್ ಅಂತಿದೆ. ಅಂದ್ರೆ ಫ್ರೆಂಡ್ಸ್ ನಿಮಗೆ ಪ್ರಾಡಕ್ಟ್ ಗಳನ್ನ ಲಿಸ್ಟಿಂಗ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ನೋಡಿ ಫ್ರೆಂಡ್ಸ್ ಇಲ್ಲಿಂದ ಕೊಟ್ಟಿದ್ರೆ ಹೌ ವಿಲ್ ಯು ಗೆಟ್ ಪೇಡ್ ಅಂತಿದೆ. ಅಂದ್ರೆ ಫ್ರೆಂಡ್ಸ್ ಇಲ್ಲಿ ಯಾವಾಗ ನಿಮ್ ಪ್ರಾಡಕ್ಟ್ ಸೇಲ್ ಆಗುತ್ತಲ್ಲ, ಸೇಲ್ ಆದ ನಂತರ ನಿಮಗೆ ಅಮೌಂಟ್ ನಿಮಗೆ ಯಾವ ರೀತಿ
ಕ್ರಿಯೇಟ್ ಮಾಡ್ಕೋಬಹುದು. ಓಕೆ, ಸೊ ನೋಡ್ತಾ ಇರ್ಬೋದು ಫ್ರೆಂಡ್ಸ್, ನಲ್ಲಿ ಏನಂತ ಪ್ರಾಂಪ್ಟ್ ಕೊಟ್ಟಿದ್ದೀನಿ, ಗಿವ್ ಮೀ ಸಮ್ ಗುಡ್ ನೇಮ್ ಫಾರ್ ಮೈ ಇಟ್ಸಿ ಶಾಪ್ ರಿಲೇಟೆಡ್ ಟು ಡಿಜಿಟಲ್ ಆರ್ಟ್ ಅಂತ ಕೊಟ್ಟಿದ್ದೀನಿ. ಇಷ್ಟಾದಂತಹ ಫ್ರೆಂಡ್ಸ್ ಸಿಂಪ್ಲಿ ನಿಮಗೆ ಮಾಡ್ಬೋದು, ಇಲ್ಲಿ ಎರೋ ಮಾರ್ಕ್ ನಮಗೆ ನೋಟಿಸ್ತಿಲ್ಲ, ಇದ್ರ ಮೇಲೆ ಬಂದು ಕ್ಲಿಕ್ ಮಾಡಿ. ಸೊ ಇವಾಗ ಫ್ರೆಂಡ್ಸ್ ನಮಗೆ ಕೆಲವೊಂದು ಶಾಪ್ಸ್ ಹೆಸರನ್ನ ಸಜೆಸ್ಟ್ ಮಾಡುತ್ತೆ. ಸೊ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ನಮಗೆ ಹೆಸರುಗಳನ್ನ ತಂದು ಕೊಡ್ತಾ ಇದೆ ಅಂತ. ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ನಾವೇನು ಮಾಡೋಣ ಗೊತ್ತಾ, ಸಿಂಪ್ಲಿ ಫ್ರೆಂಡ್ಸ್ ಇವಾಗ ಇದನ್ನ ಕಾಪಿ ಮಾಡ್ಕೊಳ್ಳೋಣ. ಸೊ ನೋಡ್ತಾ ಇರ್ಬೋದು ಪಿಕ್ಸೆಲ್ ಪರ್ಫೆಕ್ಷನ್ ಆರ್ಟ್ ಅಂತಿದೆ, ಡಿಜಿಟಲ್ ಡ್ರೀಮ್ ಗ್ಯಾಲರಿ ಅಂತಿದೆ, ಆರ್ಟಿಸ್ಟಿಕ್ ಬೈ ಸ್ಟುಡಿಯೋ ಅಂತಿದೆ. ಸೊ ಇದು ತುಂಬ ಚೆನ್ನಾಗಿ ಅನಿಸ್ತಿದೆ ನನಗೆ ಹೆಸರು. ಸೊ ಇದನ್ನು ನಾನು ಕಾಪಿ ಮಾಡ್ಕೋತೀನಿ. ಕಾಪಿ ಮಾಡ್ಕೊಂಡು ಆದ ನಂತರ ಫ್ರೆಂಡ್ಸ್ ಇವಾಗ ಇಲ್ಲಿ ಇಡ್ಸಿ ಇಲ್ಲಿ ಬರೋಣ. ಓಕೆ, ಒನ್ ಸೆಕೆಂಡ್, ನಾ ಇದೆಲ್ಲ ಮೆಕ್ಕಿದ್ದು ಕ್ಲೋಸ್ ಮಾಡ್ಬಿಡ್ತೀನಿ. ಓಕೆ, ಸೊ ಇಲ್ಲಿ ಬಂದು ಫ್ರೆಂಡ್ಸ್ ಇವಾಗ ನಾನು ಮಾಡ್ತೀನಿ, ಇದು ಹೆಸರನ್ನ ಪೇಸ್ಟ್ ಮಾಡ್ತೀನಿ. ಓಕೆ, ಸಿಂಪಲ್. ಸೊ ನೋಡೋಣ ಫ್ರೆಂಡ್ಸ್ ಇವಾಗ. ಓಕೆ, ಸೊ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಆಲ್ರೆಡಿ ಇದು ಹೆಸರು ತೊಗೊಂಡಿದ್ದಾರೆ ಜನ. ಓಕೆ, ಸೊ ನೆಕ್ಸ್ಟ್ ಏನು ಮಾಡೋಣ ನಾವು, ಬೇರೆ ಹೆಸರನ್ನು ನಾವು ಸೆಲೆಕ್ಟ್ ಮಾಡೋಣ. ಡಿಜಿಟಲ್ ಕ್ಯಾನ್ವಸ್ ಹಬ್ ಅಂತಿದೆ, ಸೊ ವಿವಿಡ್ ಪಿಕ್ಸೆಲ್ ಕ್ರಾಫ್ಟ್ ಅಂತಿದೆ. ಸೊ ಇದನ್ನ ನಾನು ಕಾಪಿ ಮಾಡ್ಕೋತಿದ್ದೀನಿ. ಸೊ ನೋಡೋಣ ಇದು ಅವೈಲೇಬಲ್ ಇದನ್ನೂ ಇಲ್ವೋ ಅಂತ. ಸೊ ಇದು ಫ್ರೆಂಡ್ಸ್ ಇವಾಗ ಅವೈಲೇಬಲ್ ಇದೆ. ಓಕೆ, ಸೊ ಇಲ್ಲಿ ಫ್ರೆಂಡ್ಸ್ ನೋಡ್ತಾ ಇರ್ಬೋದು, ನಾ ಇದನ್ನ ಸೆಲೆಕ್ಟ್ ಮಾಡ್ತೀನಿ. ಇಲ್ಲಿಂದ ಫ್ರೆಂಡ್ಸ್ ನಿಮಗೆ ಯಾವ ಚೆನ್ನಾಗಿ ಅನ್ಸುತ್ತೆ ಅದನ್ನ ನೀವು ಇಲ್ಲಿಂದ ಸೆಲೆಕ್ಟ್ ಮಾಡಬಹುದು. ಸೊ ಇಷ್ಟಾದಂತರ ಫ್ರೆಂಡ್ಸ್ ಇವಾಗ ನಾ ಸಿಂಪ್ಲಿ ಮಾಡ್ತೀನಿ, ಸೇವ್ ಅಂಡ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ತೀನಿ. ಓಕೆ, ನೆಕ್ಸ್ಟ್ ಫ್ರೆಂಡ್ಸ್ ನೋಡ್ತಾ ಇರ್ಬೋದು, ಇಲ್ಲಿಗೆ ಫ್ರೆಂಡ್ಸ್ ಇವಾಗ ಲಿಸ್ಟಿಂಗ್ ಅನ್ನ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ನಮ್ದು ಡಿಸೈನ್ಸ್ ಗಳನ್ನ ಅಪ್ಲೋಡ್ ಮಾಡಬೇಕಾಗುತ್ತೆ. ಸೊ ಇವಾಗ ಪ್ರಶ್ನೆ ಬರ್ತೀನಿ ನಿಮಗೆ, ಡಿಸೈನ್ಸ್ ಅನ್ನ ನೀವು ಹೇಗೆ ಕ್ರಿಯೇಟ್ ಮಾಡೋದಂತ. ಸೊ ಇದಕ್ಕೋಸ್ಕರ ಫ್ರೆಂಡ್ಸ್ ನಿಮಗೆ ಇಲ್ಲೊಂದು ವೆಬ್ಸೈಟ್ ಹೇಳ್ತಾ ಇದ್ದೀನಿ, ಆ ವೆಬ್ಸೈಟ್ ಹೆಸರು ಬಂದ್ಬಿಟ್ಟು canva.com ಅಂತ. ಸೊ ಆಲ್ರೆಡಿ ಫ್ರೆಂಡ್ಸ್ ಇದ್ರ ಮೇಲೆ ವಿಡಿಯೋಸ್ಗಳನ್ನ ಮಾಡಿದ್ದೀನಿ. ಇದು ಫ್ರೆಂಡ್ಸ್ ಫ್ರೀ ಇದೆ, ನೀವು ಬೇಕಾದ್ರೆ ಮೊಬೈಲ್ ಫೋನ್ಲಿ ಕೂಡ ಯೂಸ್ ಮಾಡಬಹುದು. ಗೂಗಲ್ ಪ್ಲೇ ಸ್ಟೋರ್ಲಿ ಫ್ರೀಲಿ ಆಪ್ ಸಿಗುತ್ತೆ, ಅದನ್ನ ಕೂಡ ನೀವು ಯೂಸ್ ಮಾಡಬಹುದು. ಓಕೆ, ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ಡಿಸೈನ್ ಅನ್ನ ಕ್ರಿಯೇಟ್ ಮಾಡೋಕ್ಕೋಸ್ಕರ ಮೊದಲಿಗೆ ನಮಗೆ ಸೈಜ್ ಅನ್ನ ತಿಳ್ಕೋಬೇಕಾಗುತ್ತೆ, ಎಷ್ಟು ಸೈಜ್ ಇದೆ ಅಂತ. ಓಕೆ, ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ನಮಗೆ ಈ ರೀತಿ ಡಿಸೈನ್ಸ್ ಅನ್ನ ಕ್ರಿಯೇಟ್ ಮಾಡೋದಿದೆ. ಸೊ ಅದಕ್ಕೋಸ್ಕರ ಫ್ರೆಂಡ್ಸ್ ನಾ ಇದ್ರ ಮೇಲೆ ಬಂದು ಕ್ಲಿಕ್ ಮಾಡ್ತೀನಿ. ಇಲ್ಲಿ ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಇವರು ಮೆನ್ಷನ್ ಮಾಡಿರ್ತಾರೆ ಸೈಜ್ ಎಷ್ಟಿದೆ ಅಂತ. ಇಲ್ಲಿ ಮೆನ್ಷನ್ ಮಾಡಿರ್ತಾರೆ ಲರ್ನ್ ಮೋರ್ ಮೇಲೆ ಕ್ಲಿಕ್ ಮಾಡೋಣ. ಓಕೆ, ಕೆಳಗಡೆ. ಓಕೆ, ಸೊ ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಇಲ್ಲಿ ಇವರು ಸೈಜ್ ಅನ್ನ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದರೆ. ಓಕೆ, ಸೊ ನೋಡ್ತಾ ಇರ್ಬೋದು ಎಷ್ಟು ರೇಷಿಯೋದಲ್ಲಿ ಇರಬೇಕು ಈ ಸೈಜ್ ಅನ್ನ ಫ್ರೆಂಡ್ಸ್ ಇವರು ಮೆನ್ಷನ್ ಮಾಡಿದರೆ. ಓಕೆ, ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ನಾನು A4 ಸೈಜ್ ಅನ್ನ ಸೆಲೆಕ್ಟ್ ಮಾಡ್ತೀನಿ. ಸೊ ಇಲ್ಲಿ ಮತ್ತೆ ನಾವೇನು ಮಾಡೋಣ, ಕ್ಯಾನ್ವಾದಲ್ಲಿ ಬರೋಣ. ಇಲ್ಲಿಂದ ಫ್ರೆಂಡ್ಸ್ ಇವಾಗ ಕ್ರಿಯೇಟ್ ಡಿಸೈನ್ ಮೇಲೆ ಕ್ಲಿಕ್ ಮಾಡ್ತೀನಿ. ಇಲ್ಲಿಂದ ನಾನು A4 ಸೈಜ್ ಅಂತ ಸೆಲೆಕ್ಟ್ ಮಾಡ್ತೀನಿ. ಓಕೆ, ಸೊ ನೋಡ್ತಾ ಇರ್ಬೋದು A4 ಸೈಜ್ ಇದೆ. ಓಕೆ, ನಾ ಇದನ್ನ ಸೆಲೆಕ್ಟ್ ಮಾಡ್ತೀನಿ. ಓಕೆ, ಸೊ ಇಲ್ಲಿಗೆ ಫ್ರೆಂಡ್ಸ್ ಇವಾಗ ನಮ್ಮ ಹತ್ರ ಸೈಜ್ ಗೊತ್ತಾಯ್ತು. ಓಕೆ, ಸೊ ಇಲ್ಲಿ ಬಂದು ಫ್ರೆಂಡ್ಸ್ ನಿಮಗೆ ಗೊತ್ತಾಗಿಲ್ಲ ಅಂದ್ರೆ ಮತ್ತೆ ಹೇಳ್ತೀನಿ. ಇಲ್ಲಿ ನೀವು ಬಂದು ನೋಡಬಹುದು, ಇಲ್ಲಿ ಫ್ರೆಂಡ್ಸ್ ಇವರು ಸೈಜ್ ಗಳನ್ನ ಮೆನ್ಷನ್ ಮಾಡಿರ್ತಾರೆ. ಓಕೆ, ಸೊ ನೋಡ್ತಾರ ಎಷ್ಟು ರೇಷಿಯೋ ಇರಬೇಕು ಎಷ್ಟಿಲ್ಲ ಅಂತ. ಇಲ್ಲಿ ಕ್ಲಿಯರ್ ಆಗಿ ಫ್ರೆಂಡ್ಸ್ ಇವರು ಸೈಜ್ ಅನ್ನ ಮೆನ್ಷನ್ ಮಾಡಿರ್ತಾರೆ. ಇದೇ ಸೈಜ್ ಪ್ರಕಾರ ಫ್ರೆಂಡ್ಸ್ ಇಲ್ಲಿ ಡಿಸೈನ್ಸ್ ಅನ್ನ ಮಾಡಬೇಕಾಗುತ್ತೆ. ಓಕೆ, ಸೊ ಈ ರೀತಿ ಬಂದು ಫ್ರೆಂಡ್ಸ್ ನಿಮಗೆ ಸ್ವಲ್ಪ ರಿಸರ್ಚ್ ಮಾಡಬೇಕಾಗುತ್ತೆ. ಸೊ ನೋಡಬೇಕಾಗುತ್ತೆ ಅವರು ಯಾವ ರೀತಿ ಪ್ರಾಡಕ್ಟ್ ಅನ್ನ ಸೇಲ್ ಮಾಡ್ತಿದ್ದಾರೆ, ಯಾವ ಪ್ರಾಡಕ್ಟ್ಗೆ ಎಷ್ಟು ಲೈಕ್ಸ್ ಬರ್ತಿದೆ, ಎಷ್ಟು ಸೇಲ್ ಸಿಕ್ಕಿದೆ ಅಂತ ನೋಡಬೇಕಾಗುತ್ತೆ. ಇಲ್ಲಿ ಅವರು ಟೈಟಲ್ ಯಾವ ರೀತಿ ಕೊಡ್ತಿದ್ದಾರೆ ಅಂತ ನೋಡಬೇಕಾಗುತ್ತೆ. ಡಿಸ್ಕ್ರಿಪ್ಷನ್ ಯಾವ ರೀತಿ ಬರ್ತಿದ್ದಾರೆ, ಯಾವ ರೀತಿ ಎಸ್ ಇಒ ಮಾಡಿದರೆ, ಇದೆಲ್ಲ ಫ್ರೆಂಡ್ಸ್ ನಿಮಗೆ ನೋಡಬೇಕಾಗುತ್ತೆ. ಸೊ ಸಿಂಪ್ಲಿ ಬಂದು ನೀವು ನಾನು ಡಿಸೈನ್ ಇವಾಗ ಹೇಗೆ ಕ್ರಿಯೇಟ್ ಮಾಡೋದು ಅಂತ ಹೇಳ್ತಿದ್ದೀನಿ. ಸೊ ನೀವು ಸಿಂಪ್ಲಿ ಬಂದು ಡಿಸೈನ್ ಅನ್ನ ಕ್ರಿಯೇಟ್ ಮಾಡಿ ಅಪ್ಲೋಡ್ ಮಾಡಿದ್ರೆ ನಿಮಗೆ ಸೇಲ್ ಸಿಗುತ್ತೆ ಅಂತ ಅನ್ಕೊಂಡ್ರೆ ಆ ರೀತಿ ಇರೋದಿಲ್ಲ ಫ್ರೆಂಡ್ಸ್. ಇಲ್ಲಿ ನಿಮಗೆ ಸ್ವಲ್ಪ ಕಷ್ಟ ಪಡಬೇಕಾಗುತ್ತೆ. ಓಕೆ, ಸೊ ಇಲ್ಲಿ ನಿಮಗೆ ಅರ್ನಿಂಗ್ ಆಗಬೇಕು, ಎಲ್ಲಿ ಹೋಗಲಿ ಫ್ರೆಂಡ್ಸ್ ನೀವು ಅರ್ನಿಂಗ್ ಆಗಬೇಕು ಅಥವಾ ನಿಮಗೆ ಇಲ್ಲಿಂದ ರಿಸಲ್ಟ್ ಸಿಗಬೇಕು ಅಂದ್ರೆ ಅದ್ರ ತಕ್ಕಾಗೆ ಫ್ರೆಂಡ್ಸ್ ನಿಮಗೆ ಸ್ವಲ್ಪ ರಿಸರ್ಚು ಹಾಗೂ ನಿಮಗೆ ಸ್ವಲ್ಪ ಕಷ್ಟ ಪಡಬೇಕಾಗುತ್ತೆ. ಓಕೆ, ಮೊದಲೇ ನನಗೆ ಇದು ಕ್ಲಿಯರ್ ಆಗಿ ಹೇಳ್ತಾ ಇದ್ದೀನಿ. ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ನೋಡೋಣ, ನಮಗೆ ಗೊತ್ತಿತ್ತು ಇವಾಗ ಸೈಜ್ ಎಷ್ಟಿದೆ ಅಂತ. ನೆಕ್ಸ್ಟ್ ಫ್ರೆಂಡ್ಸ್ ಇವಾಗ ನಾವು ಡಿಸೈನ್ಸ್ ಅನ್ನ ಯಾವ ರೀತಿ ಕ್ರಿಯೇಟ್ ಮಾಡೋದು ಅಂತ ಹೇಳ್ತೀನಿ. ಸೊ ಇಲ್ಲಿ ಬಂದು ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಯಾವ್ಯಾವ ರೀತಿ ಡಿಸೈನ್ಸ್ ಇಲ್ಲಿ ಜನ ಕ್ರಿಯೇಟ್ ಮಾಡ್ತಾರೆ ಅಂತ. ಸೊ ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಇದು ನೋಡಿ ಎಷ್ಟು ಸಿಂಪಲ್ ಆಗಿರುವಂತಹ ಡಿಸೈನ್ ಇದೆ. ಸೊ ಇಲ್ಲಿವರೆಗೂ ಫ್ರೆಂಡ್ಸ್ ಇದು ಎಷ್ಟು ಪ್ರಾಡಕ್ಟ್ ಸೇಲ್ ಆಗಿದೆ, 14,600 ಪ್ರಾಡಕ್ಟ್ ಅನ್ನ ಫ್ರೆಂಡ್ಸ್ ಇವರು ಸೇಲ್ ಮಾಡಿದರೆ. ಓಕೆ, ಸೊ ನೋಡ್ತಾರೆ ಎಷ್ಟು ಸಿಂಪಲ್ ಡಿಸೈನ್ ಇದೆ ಅಂತ ನೋಡಿ. ಸೊ ಇವಾಗ ಫ್ರೆಂಡ್ಸ್ ನಿಮ್ಗೆ ಹೇಳ್ತೀನಿ ಇದೇ ರೀತಿ ಡಿಸೈನ್ ನಾನು ಹೇಗೆ ಕ್ರಿಯೇಟ್ ಮಾಡೋದು ಅಂತ. ಓಕೆ, ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ಮತ್ತೆ ನಾನು ಕ್ಯಾನ್ವಾದಲ್ಲಿ ಬರ್ತೀನಿ. ಕ್ಯಾನ್ವಾದಲ್ಲಿ ಬಂದ ನಂತರ ಫ್ರೆಂಡ್ಸ್ ಇಲ್ಲಿ ನೋಡ್ತಾ ಇರ್ಬೋದು ಎಲಿಮೆಂಟ್ಸ್ ಅಂತ ನಿಮಗೆ ಒಂದು ಆಪ್ಷನ್ ನೋಟ್ ಸಿಗುತ್ತೆ. ಇದ್ರ ಮೇಲೆ ಬಂದು ಕ್ಲಿಕ್ ಮಾಡಿ. ನೆಕ್ಸ್ಟ್ ಫ್ರೆಂಡ್ಸ್ ಇಲ್ಲಿಂದ ಇವಾಗ ನಾನು ಸಿಂಪ್ಲಿ ಅಬ್ಸ್ಟ್ರಾಕ್ಟ್ ಅಂತ ನಾನು ಸರ್ಚ್ ಮಾಡ್ತೀನಿ. ಓಕೆ, ಅಬ್ಸ್ಟ್ರಾಕ್ಟ್ ಶೇಪ್ಸ್ ಅಂತ ನಾನು ಇಲ್ಲಿ ಸರ್ಚ್ ಮಾಡ್ತೀನಿ. ಸೊ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಇವಾಗ ನನ್ನ ಹತ್ರ ಎಷ್ಟೊಂದು ಶೇಪ್ಸ್ ಬರುತ್ತೆ ಅಂತ. ಓಕೆ, ಸೊ ಇಲ್ಲಿ ಫ್ರೆಂಡ್ಸ್ ನಾನು ಮಿಸ್ಟೇಕ್ ಮಾಡ್ತಿದ್ದೆ ಅಂದ್ರೆ ಲ್ಯಾಂಡ್ಸ್ಕೇಪ್ ಅಂತಿದೆ. ಸೊ ಇಲ್ಲಿ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಪೋರ್ಟ್ರೇಟ್ ಅಂತಿದೆ. ಸೊ ಇಲ್ಲಿ ಫ್ರೆಂಡ್ಸ್ ನಾವು ಇವಾಗ ಪೋರ್ಟ್ರೇಟ್ ಅಂತ ಸೆಲೆಕ್ಟ್ ಮಾಡಿ ನೋಡೋಣ. ಸೊ ಯಾವ ರೀತಿ ಶೇಪ್ ಬರುತ್ತೆ ಅಂತ. ಸೊ ಓಕೆ, ಸೊ ಇದು ಪರ್ಫೆಕ್ಟ್ ಆಗಿರೋ ಶೇಪ್ ಇದೆ ಫ್ರೆಂಡ್ಸ್. ಇಲ್ಲಿ ನೋಡ್ತಾ ಇರ್ಬೋದು, ಯಾಕಂದ್ರೆ ಇಲ್ಲಿ ನಾನು ಲ್ಯಾಂಡ್ಸ್ಕೇಪ್ ಅಂತ ಸೆಲೆಕ್ಟ್ ಮಾಡಿದೆ. ಸೊ ಇಲ್ಲಿ ನೋಡೋದಾದ್ರೆ ನೀವು ಇಲ್ಲಿ ಕೂಡ ಫ್ರೆಂಡ್ಸ್ ಇವರು ಪೋರ್ಟ್ರೇಟ್ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ. ಓಕೆ, ಸೊ ಇಲ್ಲಿ ನೋಡ್ತಾ ಇರ್ಬೋದು ಇದೆಲ್ಲ ಪೋರ್ಟ್ರೇಟ್ ಅಲ್ಲಿ ಬರುತ್ತೆ. ಸೊ ಇಲ್ಲಿ ನೋಡ್ತಾರ. ಓಕೆ, ಸಿಂಪಲ್ ಇದೆ ಫ್ರೆಂಡ್ಸ್. ಇವಾಗ ನಾನು ಇಲ್ಲಿಂದ ಮತ್ತೆ ಡಿಸೈನ್ ಮಾಡ್ತೀನಿ. ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ಮತ್ತೆ ಮಾಡ್ತೀನಿ, ಎಲಿಮೆಂಟ್ಸ್ ಅಲ್ಲಿ ಬರ್ತೀನಿ. ಎಲಿಮೆಂಟ್ಸ್ ಅಲ್ಲಿ ಬಂದು ಮೊದಲಿಗೆ ಫ್ರೇಮ್ಸ್ ಅನ್ನ ನಾನು ಸೆಲೆಕ್ಟ್ ಮಾಡೋಣ. ಓಕೆ, ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ಬಂದು ನಾನು
ಸೊ ಈ ರೀತಿ ಫ್ರೆಂಡ್ಸ್ ನಿಮಗೆ ಇಲ್ಲಿ ಡಿಸೈನ್ಸ್ ಗಳನ್ನ ಕ್ರಿಯೇಟ್ ಮಾಡಬೇಕಾಗುತ್ತೆ. ಓಕೆ, ನೆಕ್ಸ್ಟ್ ಫ್ರೆಂಡ್ಸ್ ಇಲ್ಲಿ ಇನ್ನೊಂದು ಡಿಸೈನ್ ಹೇಗೆ ಕ್ರಿಯೇಟ್ ಮಾಡೋದು ಅಂತ ಹೇಳ್ತೀನಿ. ಸೊ ಸಿಂಪ್ಲಿ ಬಂದು ಡೂಪ್ಲಿಕೇಟ್ ಮೇಲೆ ಕ್ಲಿಕ್ ಮಾಡಿ. ಸೊ ಡೂಪ್ಲಿಕೇಟ್ ಮಾಡೋಣ, ಇಲ್ಲಿಂದ ಫ್ರೆಂಡ್ಸ್ ಇವಾಗ ನಾನು ಸಿಂಪ್ಲಿ ಡಿಸೈನ್ ಮಾತ್ರ ಚೇಂಜ್ ಮಾಡ್ತೀನಿ. ಓಕೆ, ಸೊ ಇಲ್ಲಿಂದ ಫ್ರೆಂಡ್ಸ್ ಇವಾಗ ಡಿಸೈನ್ ಚೇಂಜ್ ಮಾಡೋಣ. ಸೊ ನೋಡ್ತಾ ಇರ್ಬೋದು ಇದನ್ನ ನಾನು ಆ್ಯಡ್ ಮಾಡಿದ್ದೀನಿ. ಓಕೆ, ಸೊ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಅನಿಸುತ್ತೆ ಅಂತ. ಸೊ ನೋಡಿ, ಜಸ್ಟ್ ಒಂದು ಕ್ಲಿಕ್ ಅಲ್ಲಿ ಫ್ರೆಂಡ್ಸ್ ಗಳಿಂದ ಡಿಸೈನ್ಸ್ಗಳನ್ನ ಕ್ರಿಯೇಟ್ ಮಾಡಬಹುದು. ಸೊ ನೋಡಿ ಇದು ಎಷ್ಟು ಚೆನ್ನಾಗಿ ಅನಿಸ್ತಿದೆ ಅಂತ. ಸೊ ಇಲ್ಲಿಂದ ಫ್ರೆಂಡ್ಸ್ ನೀವು ಬೇಕಾದ್ರೆ ಕಲರ್ ಅದು ಎಲ್ಲ ಚೇಂಜ್ ಮಾಡಬಹುದು. ಇಷ್ಟು ಮಾಡಿದ್ರೆ ಫ್ರೆಂಡ್ಸ್ ಇಲ್ಲಿ ನಿಮ್ದು ಡಿಸೈನ್ ಕಂಪ್ಲೀಟ್ ಆಗುತ್ತೆ. ಓಕೆ, ಸೊ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಇಲ್ಲಿ ಜನ ಸಿಮಿಲರ್ ಆಗಿರೋ ಡಿಸೈನ್ಸ್ ಅನ್ನ ಸೇಲ್ ಮಾಡ್ತಾರೆ. ಓಕೆ, ಸೊ ಎಷ್ಟು ಸಿಂಪಲ್ ಆಗಿದೆ ನೋಡಿ, ಎಲ್ಲಿ ನೋಡ್ತಾ ಇದ್ದಾರೆ ಇದು ಎಷ್ಟು ಸಿಂಪಲ್ ಆಗಿರೋ ಡಿಸೈನ್ ಇದೆ ಅಂತ. ಓಕೆ, ಸೊ ಈ ರೀತಿ ಫ್ರೆಂಡ್ಸ್ ನೀವು ಈಸಿಲಿ ಡಿಸೈನ್ಸ್ ಗಳನ್ನ ಕ್ರಿಯೇಟ್ ಮಾಡಬಹುದು. ಸೊ ನೋಡ್ತಾ ಇರ್ಬೋದು ಇದು ನೋಡಿ ಫ್ರೆಂಡ್ಸ್ ಎಷ್ಟು ಸಿಂಪಲ್ ಇದೆ, ಇದಕ್ಕೆ ನೋಡಿ ಎಷ್ಟು ಸೇಲ್ ಸಿಕ್ಕಿದೆ, 6,000 ಪ್ರಾಡಕ್ಟ್ ಇದು ಸೇಲ್ ಆಗಿದೆ. ಓಕೆ, ಸೊ ನೋಡ್ತಾ ಇರ್ಬೋದು. ನೆಕ್ಸ್ಟ್ ನೋಡಿ ಫ್ರೆಂಡ್ಸ್ ಇದು ಕೋಡ್ಸ್ ಇದೆ. ಸೊ ಈ ರೀತಿ ಫ್ರೆಂಡ್ಸ್ ನೀವು ಕೋಡ್ಸ್ ಅಂತ ನಿಮಗೆ ಗೂಗಲ್ ಅಲ್ಲಿ ಸಿಗುತ್ತೆ. ಸಿಂಪ್ಲಿ ಆ ಕೋಡ್ಸ್ ಗಳನ್ನ ನೀವು ಬರೆದ್ರೆ ಸಾಕು, ಇಲ್ಲಿ ಫ್ರೆಂಡ್ಸ್ ಸೇಲ್ ಆಗುತ್ತೆ. ಸೊ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಇದು ಕೂಡ ನೋಡಿ, ಇದೊಂದು ಕೋಟ್ ಇದೆ. ಸೊ ಇದು ಎಷ್ಟು ಪ್ರಾಡಕ್ಟ್ ಸೇಲ್ ಆಗಿದೆ, 3,000 ಪ್ರಾಡಕ್ಟ್ ಇವರು ಸೇಲ್ ಮಾಡಿದ್ದಾರೆ. ಸೊ ನೋಡ್ತಾ ಇರ್ಬೋದು. ಓಕೆ, ಸೊ ನೋಡಿದ್ರೆ ಫ್ರೆಂಡ್ಸ್ ಇಲ್ಲಿ ಯಾವ ರೀತಿ ಜನ ಕೆಲಸ ಮಾಡ್ತಾ ಇರಂತ ಇನ್ನೂ ಹೆಚ್ಚಿಗೆ ನಿಮಗೆ ಮಾಹಿತಿ ಬೇಕು ಅಂದ್ರೆ ಆಲ್ರೆಡಿ ನಾನು ಇದ್ರ ಮೇಲೆ 2 ವಿಡಿಯೋಸ್ ಗಳನ್ನ ಮಾಡಿದೀನಿ, ಆ ವಿಡಿಯೋ ಕೂಡ ಹೋಗಿ ನೀವು ನೋಡಬಹುದು. ಓಕೆ, ನೆಕ್ಸ್ಟ್ ಫ್ರೆಂಡ್ಸ್ ಇಲ್ಲಿ ಡಿಸೈನ್ಸ್ ಕಂಪ್ಲೀಟ್ ಆದ ನಂತರ ಇದನ್ನ ಫ್ರೆಂಡ್ಸ್ ನಿಮಗೆ ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ಡೌನ್ಲೋಡ್ ಮಾಡೋಕ್ಕೋಸ್ಕರ ಇಲ್ಲಿ ನೋಡ್ತಾ ಇರಬಹುದು ಶೇರ್ ಅಂತ ನಿಮಗೆ ಆಪ್ಷನ್ ಸಿಗುತ್ತೆ, ಇದ್ರ ಮೇಲೆ ಬಂದು ಕ್ಲಿಕ್ ಮಾಡಿ. ನೆಕ್ಸ್ಟ್ ಇಲ್ಲಿಂದ ಡೌನ್ಲೋಡ್ ಅಂತ ನಿಮಗೆ ಆಪ್ಷನ್ ಸಿಗುತ್ತೆ, ಇದ್ರ ಮೇಲೆ ಬಂದು ಕ್ಲಿಕ್ ಮಾಡಿ. ನೆಕ್ಸ್ಟ್ ಇಲ್ಲಿಂದ ನೀವು PNG ಅಂತಾನೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಷ್ಟ ನಂತರ ಸಿಂಪ್ಲಿ ಡೌನ್ಲೋಡ್ಸ್ ಮೇಲೆ ಕ್ಲಿಕ್ ಮಾಡಿ. ಸೊ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಇವಾಗ ಇದು ಡೌನ್ಲೋಡ್ ಆಗೋಕ್ಕೆ ಶುರು ಆಗಿದೆ. ನೆಕ್ಸ್ಟ್ ಇವಾಗ ನಿಮ್ಗೆ ಬರಬೇಕಾಗುತ್ತೆ ಮತ್ತೆ ಇಟ್ಸಿಲಿ ಬರಬೇಕಾಗುತ್ತೆ. ಇಟ್ಸಿಲಿ ಬಂದು ಇಲ್ಲಿ ನೋಡ್ತಾ ಇರ್ಬೋದು ಆಡ್ ಫೋಟೋ ಅಂತ ನಿಮಗೆ ಆಪ್ಷನ್ ಸಿಗುತ್ತಲ್ಲ, ಇಲ್ಲಿ ಫ್ರೆಂಡ್ಸ್ ಬಂದು ಅದನ್ನ ಅಪ್ಲೋಡ್ ಮಾಡಬೇಕಾಗುತ್ತೆ. ಬಟ್ ಇಲ್ಲಿ ಫ್ರೆಂಡ್ಸ್ ಅಪ್ಲೋಡ್ ಮಾಡುವಾಗ ಇಲ್ಲಿ ನೋಡ್ತಾ ಇರ್ಬೋದು ನಿಮಗೆ ಕೆಲವೊಂದು ಟಿಪ್ಸ್ ಗಳನ್ನ ಕೊಟ್ಟಿದ್ದಾರೆ. ಈ ಟಿಪ್ಸ್ ಗಳನ್ನ ಫಾಲೋ ಮಾಡ್ಕೊಂಡು ಇಲ್ಲಿ ಫೋಟೋಸ್ ಗಳನ್ನ ಆಡ್ ಮಾಡಿ. ಹಾಗೂ ಫ್ರೆಂಡ್ಸ್ ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಇದೆ, ಅದಂದ್ರೆ ಇಲ್ಲಿ ನಿಮಗೆ ಫೋಟೋ ಆಡ್ ಮಾಡಬೇಕು ಅಥವಾ ನಿಮಗೆ ಇಲ್ಲಿ ಪ್ರಾಡಕ್ಟ್ ಲಿಸ್ಟಿಂಗ್ ಮಾಡಬೇಕು ಅಂದ್ರೆ ಇದು ಫ್ರೀ ಇಲ್ಲ. ಇಲ್ಲಿ ಫ್ರೆಂಡ್ಸ್ ನಿಮಗೆ ಸ್ವಲ್ಪ ಚಾರ್ಜಸ್ ಅನ್ನ ಇವರು ಚಾರ್ಜ್ ಮಾಡ್ತಾರೆ. ಎಷ್ಟು ಚಾರ್ಜ್ ತಗೋತಾರೆ? ಸೊ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಇಲ್ಲಿ ಪರ್ ಲಿಸ್ಟಿಂಗ್ ಅಂದ್ರೆ ಒಂದು ಫೋಟೋ ನೀವು ಅಪ್ಲೋಡ್ ಮಾಡೋಕ್ಕೋಸ್ಕರ ಇಲ್ಲಿ ಫ್ರೆಂಡ್ಸ್ ಇವರು 20 ಸೆಂಟ್ಸ್ ಅನ್ನ ಚಾರ್ಜ್ ಮಾಡ್ತಾರೆ. 20 ಸೆಂಟ್ಸ್ ಅಂದ್ರೆ ಎಷ್ಟಾಗುತ್ತೆ? ಸೊ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಇಲ್ಲಿ ಎಷ್ಟಾಗುತ್ತೆ? 17 ರೂಪಾಯಿ ಅಂತ ಅನ್ಕೊಳ್ಳಿ. ಓಕೆ, ಸೊ ಇಲ್ಲಿ ಫ್ರೆಂಡ್ಸ್ ನಿಮಗೆ ಒಂದು ಫೋಟೋ ಅಪ್ಲೋಡ್ ಮಾಡೋಕ್ಕೋಸ್ಕರ ನಿಮಗೆ ಎಷ್ಟು ಚಾರ್ಜ್ ಮಾಡ್ತಾರೆ? 17 ರೂಪಾಯಿ ಚಾರ್ಜ್ ಮಾಡ್ತಾರೆ. ಬಟ್ ಇದು ಫ್ರೆಂಡ್ಸ್ ನಿಮಗೆ ವರ್ತ್ ಅಂತ ಅನ್ಸುತ್ತೆ, ಯಾಕಂದ್ರೆ ಇಲ್ಲಿ ನೋಡ್ತಾ ಇರ್ಬೋದು. ಓಕೆ, ಸೊ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಇಲ್ಲಿ ಇಡ್ಸಿ ಇಲ್ಲಿ ಒಂದೊಂದು ಪ್ರಾಡಕ್ಟ್ ಎಷ್ಟು ಸೇಲ್ ಆಗಿದೆ? 3,000, 4,000, 5,000 ಸೇಲ್ಸ್ ಬಂದಿದೆ. ಸೊ ಇಲ್ಲಿ ಫ್ರೆಂಡ್ಸ್ ನಿಮಗೆ ಸಪೋಸ್ ಅನ್ಕೊಳ್ಳಿ ಒಂದೇ ಸೇಲ್ ಸಿಕ್ತು ಅಂತ ಅನ್ಕೊಳ್ಳಿ. ಸೊ ಇಲ್ಲಿ ನಿಮಗೆ ಎಷ್ಟು ನೀವು ಪೇ ಮಾಡ್ತೀರಾ ಒಂದು ಫೋಟೋಕ್ಕೆ? ನೀವು 17 ರೂಪಾಯಿ ಪೇ ಮಾಡ್ತಿದ್ರೆ, ಬಟ್ ಆ ಫೋಟೋ ಸೇಲ್ ಆಯಿತು ಅಂತ ಅನ್ಕೊಳ್ಳಿ ನಿಮಗೆ ಎಷ್ಟು ದುಡ್ಡು ಸಿಗುತ್ತೆ? 400-500 ರೂಪಾಯಿ ಸಿಗುತ್ತೆ. ಸೊ ಇದು ಒಂದು ಬೆಸ್ಟ್ ಡೀಲ್ ಅಂತ ಹೇಳ್ಬೋದು. ಬಟ್ ಇಲ್ಲಿ ಫ್ರೆಂಡ್ಸ್ ನಿಮಗೆ ಇನ್ನೊಂದು ಮಾತನ್ನೇ ಹೇಳ್ತಿದ್ದೀನಿ. ಸೊ ಇಲ್ಲಿ ಫ್ರೆಂಡ್ಸ್ ನೀವು ಸಿಂಪ್ಲಿ ಬಂದು ಹಾಗೆ ಎಷ್ಟು ಬೇಕೋ ಅಷ್ಟು ಇಮೇಜಸ್ ಅನ್ನು ಅಪ್ಲೋಡ್ ಮಾಡೋಕ್ಕೆ ಹೋಗ್ಬಿಡಿ. ಯಾಕಂದ್ರೆ ಫಸ್ಟ್ ಇಲ್ಲಿ ನಿಮಗೆ ಒಂದು ಫೋಟೋಗೆ ನಿಮಗೆ 17 ರೂಪಾಯಿ ಕೊಡಬೇಕಾಗುತ್ತೆ. ಹಾಗೂ ಫ್ರೆಂಡ್ಸ್ ನೀವು ಡೆಡಿಕೇಟೆಡ್ ಆಗಿ ಇಲ್ಲಿ ವರ್ಕ್ ಮಾಡಬೇಕು ಅಂತ ಇದ್ದೀರಾ, ನಿಮಗೆ ಪ್ರಾಪರ್ ಆಗಿ ನೀವು ಇಲ್ಲಿ ರಿಸರ್ಚ್ ಮಾಡಿ ನೀವು ಇಲ್ಲಿ ವರ್ಕ್ ಮಾಡೋಕ್ಕೆ ರೆಡಿ ಇದ್ರೆ ಮಾತ್ರ ಫ್ರೆಂಡ್ಸ್ ಇಲ್ಲಿ ವರ್ಕ್ ಮಾಡಿ. ಓಕೆ, ಯಾಕಂದ್ರೆ ಫ್ರೆಂಡ್ಸ್ ನೀವು ಸ್ಟಾರ್ಟಿಂಗ್ ಅಲ್ಲಿ ದುಡ್ಡು ಕೊಡ್ತಿದ್ರ. ಸಪೋಸ್ ಅನ್ಕೊಳ್ಳಿ ಫ್ರೆಂಡ್ಸ್ ನೀವು ಸ್ಟಾರ್ಟಿಂಗ್ ಅಲ್ಲಿ 300 ರೂಪಾಯಿ ಸ್ಪೆಂಡ್ ಮಾಡಿದ್ರು ಕೂಡ ಫ್ರೆಂಡ್ಸ್ ಈಸಿಲಿ ಇಲ್ಲಿಂದ ಅರ್ನಿಂಗ್ಸ್ ಅನ್ನ ಮಾಡಬಹುದು. ಸೊ ಜಸ್ಟ್ ನಾ ಕೇಳುವಲ್ಲಿ ಹೇಳ್ತಿರೋದು 300 ರೂಪಾಯಿ ಮಾತ್ರ ಹೇಳ್ತಿರೋದು. ಬಟ್ ಅದು 300 ರೂಪಾಯಿ ಕೂಡ ಫ್ರೆಂಡ್ಸ್ ಇಂಪಾರ್ಟೆಂಟ್ ಇದೆ, ಅದು 300 ರೂಪಾಯಿ ಕೂಡ ಹಾಗೆ ಬರೋದಿಲ್ಲ. ಸೊ ಅದಕ್ಕೋಸ್ಕರ ಫ್ರೆಂಡ್ಸ್ ನೀವು ಏನ್ ಮಾಡಬೇಕಾಗುತ್ತೆ? ಮೊದಲಿಗೆ ರಿಸರ್ಚ್ ಮಾಡಬೇಕಾಗುತ್ತೆ. ಸೊ ಬಂದು ನೀವು ನೋಡಬೇಕಾಗುತ್ತೆ ಇವರು ಯಾವ ರೀತಿ ಫೋಟೋಸ್ಗಳನ್ನ ಕ್ರಿಯೇಟ್ ಮಾಡ್ತಿದ್ದಾರೆ, ಯಾವ ರೀತಿ ಕೀವರ್ಡ್ಸ್ ಅನ್ನ ಇವರು ಯೂಸ್ ಮಾಡ್ತಿದ್ದಾರೆ, ಯಾವ ರೀತಿ ಡಿಸ್ಕ್ರಿಪ್ಷನ್ ಅನ್ನ ಕೊಡ್ತಿದ್ದಾರೆ, ಅದೆಲ್ಲ ಬಂದು ಫ್ರೆಂಡ್ಸ್ ನಿಮಗೆ ರಿಸರ್ಚ್ ಮಾಡಬೇಕಾಗುತ್ತೆ. ಇದೆಲ್ಲ ನಿಮಗೆ ಮಾಡೋಕ್ಕೆ ಸಾಧ್ಯತೆ ಅಂದಾಗ ಮಾತ್ರ ಫ್ರೆಂಡ್ಸ್ ಇದರ ಮೇಲೆ ಬಂದು ನೀವು ವರ್ಕ್ ಮಾಡಿ. ಓಕೆ, ಯಾಕಂದ್ರೆ ಸುಮ್ಮನೆ ಹಾಗೆ ನೀವು ದುಡ್ಡನ್ನು ವೇಸ್ಟ್ ಮಾಡೋಕ್ಕೆ ಹೋಗ್ಬಿಡಿ. ಇಲ್ಲಿ ಇವಾಗ ನಿಮ್ಮ ಮುಂದೆ ಪ್ರೂಫ್ ಇದೆ. ಸೊ ಜನ ಇಲ್ಲಿ ದುಡ್ಡು ಕೊಟ್ಟು ಲಿಸ್ಟಿಂಗ್ ಅನ್ನ ಮಾಡ್ತಿದ್ರೆ ಅದ್ರ ತಕ್ಕಾಗೆ ಫ್ರೆಂಡ್ಸ್ ಅವರು ಇಲ್ಲಿಂದ 100,000 ರೂಪಾಯಿ ದುಡ್ಡನ್ನ ಗಳಿಸಿದರೆ ಇದು ಹೇಗೆ ಪಾಸಿಬಲ್ ಇದೆ ಅಂದ್ರೆ ಇಲ್ಲಿ ಫ್ರೆಂಡ್ಸ್ ಇವರು ಬಂದು ರಿಸರ್ಚ್ ಮಾಡ್ತಾರೆ. ಓಕೆ, ಸೊ ಅವಾಗ ಮಾತ್ರ ಫ್ರೆಂಡ್ಸ್ ಇದು ಸಾಧ್ಯ ಇದೆ. ಸೊ ನೀವು ಕೂಡ ಇಲ್ಲಿ ಬಂದು ರಿಸರ್ಚ್ ಅನ್ನ ಮಾಡೋಕ್ಕೆ ರೆಡಿ ಇದ್ದೀರಾ ಅಂದ್ರೆ ಮಾತ್ರ ಇದರಲ್ಲಿ ಬಂದು ವರ್ಕ್ ಮಾಡಿ. ಓಕೆ, ಸೊ ಯಾವುದು ಫ್ರೆಂಡ್ಸ್ ನಿಮಗೆ ಹಾಗೆ ದುಡ್ಡು ಸಿಗೋದಿಲ್ಲ. ಸೊ ಅದರ ಮೇಲೆ ಫ್ರೆಂಡ್ಸ್ ನಿಮಗೆ ಸ್ವಲ್ಪ ಕಷ್ಟ ಪಡಬೇಕಾಗುತ್ತೆ, ರಿಸರ್ಚ್ ಮಾಡಬೇಕಾಗುತ್ತೆ. ಅವಾಗಲೇ ಫ್ರೆಂಡ್ಸ್ ಅಲ್ಲಿ ನಿಮಗೆ ರಿಸಲ್ಟ್ ನೋಡೋಕೆ ಸಿಗುತ್ತೆ. ಮತ್ತೆ ಪದೇ ಹೇಳ್ತಿದ್ದೀನಿ, ಸೊ ವಿತ್ ಪ್ರೂಫ್ ನಿಮಗೆ ತೋರಿಸಿದೀನಿ. ಸೊ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಇಲ್ಲಿ ಜನ ಎಷ್ಟೊಂದು ಜನ ಅರ್ನ್ ಮಾಡ್ತಾರೆ ಅಂತ ಇಲ್ಲಿ ನೋಡ್ತಾ ಇರ್ಬೋದು. ಇದಕ್ಕೆ ನೋಡಿ ಫ್ರೆಂಡ್ಸ್ ಇವರಿಗೆ 14,000 ಸಿಕ್ಕಿದೆ. ಓಕೆ, ಸೊ ಆಲ್ರೆಡಿ ಫ್ರೆಂಡ್ಸ್ ಆ ಪ್ರೂಫ್ಗಳನ್ನ ತೋರಿಸಿದೆ ನಿಮಗೆ. ಓಕೆ, ಸೊ ನೋಡ್ತಾ ಇರ್ಬೋದು ಎಷ್ಟೊಂದು ಜನ ಸೇಲ್ ಮಾಡ್ತಾರೆ. ಇದು ನೋಡಿ ಫ್ರೆಂಡ್ಸ್, ಕೇವಲ ಇದು ಒಂದು ಫೋಟೋ ನೋಡಿ ಫ್ರೆಂಡ್ಸ್, ಇದೊಂದು ಫ್ರೇಮ್ ಏನಿದೆ ನೋಡಿದ್ರಲ್ಲಿ. ಸಿಂಪ್ಲಿ ಇವರು ಕೋಟ್ ಬರ್ತಿದ್ರೆ, ಸೊ ಇದು ಎಷ್ಟು ಸೇಲ್ ಆಗಿದೆ? 14,000 ಇವರಿಗೆ ಸೇಲ್ ಸಿಕ್ಕಿದೆ. ಇಲ್ಲಿ ಫ್ರೆಂಡ್ಸ್ ಇವರು ಈ ಲಿಸ್ಟಿಂಗ್ ಮಾಡೋಕ್ಕೋಸ್ಕರ ಕೇವಲ 17 ರೂಪಾಯಿ ಕೊಟ್ಟಿದ್ರೆ, ಬಟ್ ಇವಾಗ ಫ್ರೆಂಡ್ಸ್ ಇವರು ಈ ಒಂದು ಪ್ರಾಡಕ್ಟಿಂದ ಎಷ್ಟು ದುಡ್ಡು ಗಳಿಸಿದ್ದಾರೆ